ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಚಿಕ್ಕ ವಯಸ್ಸಿನಿಂದ ಸುದೀಪನ ಕಲಾ ಪ್ರತಿಭೆ, ಪ್ರೌಢಿಮೆ, ಬದ್ಧತೆ ನನಗೆ ಗೊತ್ತಿದೆ. ಚಿಕ್ಕ ವಯಸ್ಸಿನಲ್ಲಿ ಆದಂತಹ ಎಲ್ಲ ತಲ್ಲಣಗಳನ್ನು, ತುಂಬಲುಗಳನ್ನು ಎದುರಿಸಿ ಬದುಕು ಅನ್ನುವಂಥ ಸವಾಲನ್ನು ಸ್ವೀಕರಿಸಿ ಅದನ್ನು ಗೆದ್ದಂತಹ ಕನ್ನಡಿಗರ ಬಹುದೊಡ್ಡ ಸಾಮ್ರಾಟ, ಕಲಾ ಸಾಮ್ರಾಟ ಸುದೀಪ್. ಅವನ ಚಿಕ್ಕ ವಯಸ್ಸಿನ ಬಲೆ, ಒಬ್ಬ ಒಳ್ಳೆಯ ದೊಡ್ಡ ಗಿಟಾರಿಸ್ಟ್, ಸಂಗೀತ ಮತ್ತು ಕಲೆ ರಕ್ತಗತವಾಗಿ ಬಂದ ತುಡಿತ ಇತ್ತು. ಅವರ ವೃತ್ತಿ ಇದಲ್ಲ, ಅವರ ಮನೆಯ ವೃತ್ತಿ ಇದಲ್ಲ, ಬಹುದೊಡ್ಡ ಉದ್ದಿಮೆದಾರರು. ಅವರ ಅಕ್ಕನ ಗಂಡ ನನ್ನ ಅಪ್ಪಿಯ ಮಿತ್ರ. ಆದರೆ ಈ ಪ್ರಪಂಚಕ್ಕೆ ಬಾರದೆ ಹೋಗಿದ್ದಿದ್ರೆ ಕನ್ನಡ ಚಲನಚಿತ್ರ ರಂಗ ಬಹುದೊಡ್ಡ ಕಲಾತ್ಮಕ ವ್ಯಕ್ತಿಯನ್ನು ಕಳೆದುಕೊಳ್ತಾ ಇತ್ತು ಅಂತ ನನ್ನ ಭಾವನೆ. ಅದನ್ನು ನೋಡಿದ್ರೆ ಏನು ಅನ್ಸುತ್ತೆ, ಕವಿ ಒಂದು ಮಾತೆನಿಸಿ ಬರುತ್ತೆ, ಇರುವ ಕೆಲಸವ ಮಾಡು ಕಿರಿದನದೆ ಮನವಿಟ್ಟು, ಇರುವ ಕೆಲಸವ ಮಾಡು ಕಿರಿದನದೆ ಮನವಿಟ್ಟು, ದೊರೆತುದ ಪ್ರಸಾದವೆಂದುಣ್ಣು ಗುಣಗಿಡದೆ, ಭರಿಸು ಲೋಕದ ಪರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲು ಅಳದೆ ಮುಕುತಿಮ್ಮ ಅನ್ನುವ ಕವಿವಾಣಿಯಂತೆ ತನ್ನ ಬಾಲಿಗೆ ಬಂದಂಥ ಪ್ರಾಥಮಿಕ ಸೋಲಿನ ಅಂತವನ್ನು ಮೆಟ್ಟಿ ಸೋಲಿಗೆ ಸವಾಲಾದ ಸರದಾರ ನಮ್ಮ ಸುದೀಪ್. ವೆರಿ ಪ್ರೌಡ್ ಆಫ್ ಯು. ಮೊನ್ನೆ ನಾನು ಅವ್ರ ತಂದೆಗೆ ಫೋನ್ ಮಾಡಿದ್ದೆ, ಒಂದು ತಿಂಗಳಿಂದೆ ಸುದೀಪ ನನ್ನ ಕನ್ಸಲ್ಟ್ ಬಂದ್ಬಿಟ್ಟಿದ್ದಾನೆ, ನಾವೆಲ್ಲ ತಿರುಪ್ತಿಗೆ ಹೋಗ್ತಾ ಇದ್ದೀರಿ, ಏನು ಸುದೀಪ್ ಮಾತಾಡಿಸ್ತಾನೆ ಇಲ್ಲ ಅಂತ ನಾನು ಭಾಳ ಮನಸ್ಸಿನ ಪ್ರೀತಿಯನ್ನು ತೋಡ್ಕೊಂಡೆ. ಇವತ್ತು ಸುದೀಪ್ ಪ್ರತ್ಯಕ್ಷ ಆಗಿದ್ದೀರಿ, ದೇವರು ಒಳ್ಳೇದು ಮಾಡಿ. ಸುದೀಪ್, ನೀವು ಭಾಳಷ್ಟು ದೊಡ್ಡದಾಗಿ ಇಚ್ಛದ ಎತ್ತರದಲ್ಲಿ ಬೆಳೆದಿದ್ದೀರಿ. ನಿಮ್ಮ ಬಿಗ್ ಬಾಸ್ ನೋಡಿದಾಗ ನೀವೇ ನಮ್ಮೆಲ್ಲರ ಬಾಸ್. ಸಾಂಗ್ಸ್, ಹೊಸ ಫಿಲ್ಮ್ ರಿವ್ಯೂಸ್, ಹಾಗೂ ಹಾಟ್ ಗಾಸಿಪ್ಸ್, ಸ್ಯಾಂಡಲ್ವುಡ್ ನ ಎಲ್ಲಾ ವಿಚಾರ ನಿಮಗೆ ಗೊತ್ತಾಗಬೇಕು ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್. ಸೊ ಲಾಗ್ ಇನ್ ಟು ನಮ್ಮ KFI ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದೇ ನಮ್ಮ KFI ನಮ್ಮ KFI ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ KFI.